ಪೋಷಕರಿಗೆ ಮತ್ತೆ ಖಾಸಗಿ ಶಾಲೆಗಳಿಂದ ಶಾಕ್ ಮತ್ತೆ ಶುಲ್ಕ ಏರಿಕೆಗೆ ಖಾಸಗಿ ಶಾಲೆಗಳಿಂದ ಪ್ಲಾನ್ ಅನ್ನು ರೂಪಿಸಲಾಗಿದೆ ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಅರಾಬಿರಿ ಫೀಸ್ ಕಟ್ಟಬೇಕು ನಾವು ಡೊನೇಷನ್ ಕಟ್ಟಬೇಕು ಅನ್ನೋ ಆರೋಪ ಇದರ ಜೊತೆಗೆ ಮತ್ತಷ್ಟು ಶಾಕ್ ಸಿಕ್ಕಿರುವಂತದ್ದು ಖಾಸಗಿ ಶಾಲೆಗೆ ಹೋಗುವ ಮಕ್ಕಳ ಪೋಷಕರಿಗೆ ಶೇಕಡಾ 15ರಿಂದ 25ರಷ್ಟು ಶುಲ್ಕ ಹೆಚ್ಚಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಕೆಲವು ಶಾಲೆಗಳಿಂದ ಈಗಾಗಲೇ ಸುತ್ತೋಲೆ ಸಹ ಪ್ರಕಟ ಆಗಿದೆ ಖಾಸಗಿ ಶಾಲೆಗಳ ಫೀಸ್ ದಂದಗೆ ಪೋಷಕರು ಕಂಗಾಲಾಗಿದ್ದಾರೆ ಖಾಸಗಿ ಶಾಲೆಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕುತ್ತಾ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯನ್ನು ಪ್ರಶ್ನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ವರ್ಷದಂತೆ 10 ರಿಂದ 15% ಶುಲ್ಕ ಹೆಚ್ಚಿಸೋದು ಅನಿವಾರ್ಯವೇ ಸರಿ ಎಲ್ಲಾ ವಿಷಯಗಳಲ್ಲೂ ಕೂಡ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನಿವಾರ್ಯವಾಗಿ ಹೆಚ್ಚಿಸಬೇಕಾದಂತ ಪರಿಸ್ಥಿತಿ ಇರುತ್ತೆ ಕಾರಣ ನಿಮಗೆ ಗೊತ್ತಿದೆ ಇವತ್ತು ಎಲ್ಲಾ ಒಂದು ವ್ಯವಸ್ಥೆಯಲ್ಲಿ ಕೂಡ ಹೆಚ್ಚೆಚ್ಚು ದುಬಾರಿ ಆಗಿದೆ ಜೊತೆಗೆ ಇತರೆ ಟ್ಯಾಕ್ಸ್ ಗಳಾಗಲಿ ಅಥವಾ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಹಣ ಬೇಕಾಗಿರತಕ್ಕಂತ ಅನಿವಾರ್ಯತೆ ಇರೋದ್ರಿಂದ 10 ರಿಂದ 15% ಮೊದಲೇ ಏನಿತ್ತು ಅದೇ ರೀತಿಯಲ್ಲಿ ಹೆಚ್ಚಿಸೋದಿಕ್ಕೆ ಅವಕಾಶ ಇರುತ್ತೆ ಆದರೆ ಇವತ್ತಿನ ದಿನ ಮಾನ್ಯ ನ್ಯಾಯಾಲಯ ಇತ್ತೀಚೆಗೆ ಆ ಸರ್ಕಾರದ ಒಂದು ಏನು ಆದೇಶ ಇತ್ತು ಶುಲ್ಕ ನಿಗದಿಪಡಿಸತಕ್ಕಂತದ್ದು ಅದನ್ನ ಸೆಟ್ ಅಸೈಡ್ ಮಾಡಿದೆ ಹಾಗಾಗಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ಇಷ್ಟರೊಳಗೆ ಇರಬೇಕು ಅಂತ ಹೇಳೋದಿಕ್ಕೆ ಬರಲ್ಲ ಆದರೆ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರುಗಳಿಗೆ ಮನವಿ ಮಾಡುತ್ತೇವೆ ದಯಮಾಡಿ ತಾವು ಏನು ಮೊದಲಿತ್ತು ಕೂಡ 10 ರಿಂದ 15% ಒಂದು ರೀಸನಬಲ್ 20% 30% 40% ಅತರ ಮನಸೋ ಇಚ್ಛೆ ಶುಲ್ಕವನ್ನು ಹೆಚ್ಚಿಸೋದು ಒಳ್ಳೆಯ ಒಂದು ಆರೋಗ್ಯವಾದ ಬೆಳವಣಿಗೆ ಅಲ್ಲ ಅದು ಪಾಲಕ ಪೋಷಕರಿಗೂ ಹೊರೆ ಆಗುತ್ತೆ ಒಂದು ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಏನು ದುಬಾರಿ ವ್ಯವಸ್ಥೆ ಇದೆ ಅದಕ್ಕೆ ಅನುಗುಣವಾಗಿ 10 ರಿಂದ 15% ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾ ಹೋಗ್ತಾರೆ ಕೃಷ್ಣ ಈಗ ಆಗ್ಲೇ ಇರುವಂತ ಫೀಸ್ ನೇ ಕಟ್ಟೋದಕ್ಕೆ ಶಿಕ್ಷಕರು ಪರದಾಡ್ತಿದ್ದಾರೆ ಸೋ ಮತ್ತೆ ಶುಲ್ಕ ಏರಿಕೆಗೆ ಖಾಸಗಿ ಶಾಲೆಗಳು ಪ್ಲಾನ್ ಮಾಡಿದೆ ಸೋ ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಸೋ ಶಿಕ್ಷಣ ಇಲಾಖೆ ಇದಕ್ಕೆ ಏನು ಹೇಳ್ಬೋದು ಬಿಸಿ ನಾಗೇಶ್ ಅವರು ಅನ್ನೋ ಪ್ರಶ್ನೆ ಸೋ ಇದಕ್ಕೆ ಅಪ್ಡೇಟ್ಸ್ ನೀಡೋದಾದ್ರೆ ವಿದ್ಯಾ ಈಗಾಗಲೇ ರಾಜ್ಯದ ಜನ ಅಗತ್ಯ ವ್ಯವಸ್ಥೆಗಳ ಬೆಲೆ ಏರಿಕೆಯಿಂದ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ 2023-24ನೇ ಸಾಲಿನ ಶಾಲಾ ಶುಲ್ಕವನ್ನ ಹೆಚ್ಚಳ ಮಾಡಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ನಿರ್ಧಾರವನ್ನ ಕೂಡ ಮಾಡಿದೆ ಯಾಕಂದ್ರೆ ಕಳೆದ 7-3 ವರ್ಷಗಳಿಂದ ಕೂಡ ಕೋವಿಡ್ ಇತ್ತು 2019-20-21 ಸಂದರ್ಭದಲ್ಲಿ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪೋಷಕರ ಬೆಲೆ ಯಾವ ರೀತಿ ಸುಲಿಗೆ ಮಾಡಿದ್ರಂತ ಇಡೀ ರಾಜ್ಯದ ಜನ ಕೂಡ ನೋಡಿದರೆ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ ಒಂದ್ಕಡೆ ಫೀಸ್ ದಂಧೆ ರಾಜ್ಯಾದ್ಯಂತ ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಜಾರಾಶವಾಗಿ ನಡೀತಾ ಇದ್ರು ಕೂಡ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಅವರ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ 2023-24ನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷ ಕೂಡ ಆರಂಭ ಆಗ್ತಾ ಇದೆ ಈಗ ಆರಂಭಕ್ಕೂ ಮುನ್ನವೇ ಕೂಡ ಈಗ ಶುಲ್ಕವನ್ನು ಹೆಚ್ಚಳ ಮಾಡಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ನಿರ್ಧಾರವನ್ನು ಮಾಡಿವೆ ಶೇಕಡಾ 15-25% ಅನ್ನ ಹೆಚ್ಚಳ ಮಾಡಕ್ಕೆ ನಿರ್ಧಾರ ಮಾಡಿದ್ದು ಈಗ ಸಾಕಷ್ಟು ಪೋಷಕರ ಆತಂಕಕ್ಕೆ ಕೂಡ ಕಾರಣ ಆಗಿದೆ ಈಗಾಗಲೇ ಹೆಚ್ಚಳ ಆಗಿರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಯಾವುದೇ ರೀತಿಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ ಈ ನಡುವೆ ಈಗ 15-25% ಹೆಚ್ಚಳ ಮಾಡಿದ್ದು ಇದೊಂದು ಕಡೆ ಪೋಷಕರಿಗೆ ಇನ್ನಷ್ಟು ಆತಂಕವನ್ನು ಕೂಡ ತಂದೊಡ್ಡುವಂತ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಸರ್ಕಾರ ಒಂದು ವೇಳೆ ಶಿಕ್ಷಣ ಇಲಾಖೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಬೇಕಾಬಿಟ್ಟಿ ಹೆಚ್ಚಳ ಮಾಡ್ತಿರುವಂತಹ ದರವನ್ನ ಒಂದು ವೇಳೆ ಕಡಿವಾಣ ಹಾಕಿಲ್ಲ ಅಂದ್ರೆ ಪೋಷಕರಿಗೆ ಇನ್ನಷ್ಟು ಹೊರೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುತ್ತೆ ಯಾಕಂದ್ರೆ 2023ರ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಒಂದು ವೇಳೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ರೀತಿಯ ಅಂದಾದರ ಮಾಡಿದ್ರೆ ಚುನಾವಣಾ ಹೊತ್ತಿನಲ್ಲಿ ಕೂಡ ಸರ್ಕಾರಕ್ಕೆ ತುಂಬಾ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಸರ್ಕಾರ ಶಿಕ್ಷಣ ಇಲಾಖೆ ಒಂದು ವೇಳೆ ಬೇಕಾಬಿಟ್ಟಿ ದರಕ್ಕೆ ಕಡಿವಾಣ ಹಾಕಿಲ್ಲ ಅಂದ್ರೆ ಇನ್ನಷ್ಟು ಸಮಸ್ಯೆಗಳು ಎದುರಾಗುವಂತ ಆತಂಕ ಕೂಡ ಈಗ ಇರುವಂತದ್ದು ವಿದ್ಯಾ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ